ಆರೋಗ್ಯವನ್ನು ಬಯಸ್ತಕ್ಕಂತಹ ಪ್ರತಿಯೊಬ್ಬರಿಗೂ ಕೂಡ ಡಾಕ್ಟರ್ ಗಂಗಾಧರ ವರ್ಮ ಮಾಡ್ತಕ್ಕಂತಹ ನಮಸ್ಕಾರಗಳು ಈ ದಿನ ಬಹಳಷ್ಟು ಜನರು ಸಫರ್ ಆಗ್ತಾ ಇರತಕ್ಕಂತಹ ಸಯಾಟಿಕಾ ಪ್ರಾಬ್ಲಮ್ನ ಬಗ್ಗೆ ನಿಮಗೆ ಹೇಳ್ತೇನೆ ಸಯಾಟಿಕಾ ಅಂತಕ್ಕಂಥದ್ದು ಬಹಳ ಕಾಮನ್ ಆಗಿದೆ ರೀ ಈಗ ನಮ್ಮಲ್ಲಿ ಕನಿಷ್ಠ ಏನು ಪೇಷೆಂಟ್ಗಳನ್ನು ದಿನನಿತ್ಯದಲ್ಲಿ ನೋಡ್ತಾ ಇರ್ತೀವಿ ಹತ್ತರಲ್ಲಿ ಹೆಚ್ಚು ಕಡಿಮೆ ಮೂರರಿಂದ ನಾಲ್ಕು ಸಯಾಟಿಕಾ ಪೇಷೆಂಟ್ಗಳೇ ಹೆಚ್ಚಾಗಿ ಬರ್ತಾ ಇದ್ದಾರೆ ಸಯಾಟಿಕ ಅಂದ ತಕ್ಷಣ ಎಮ್ ಆರ್ ಐ ನೆನಪಾಗುತ್ತೆ ಎಮ್ ಆರ್ ಐನ ನಂತರ ನಮಗೆ ನೆನಪಾಗ್ತಕ್ಕಂಥದ್ದು ಸರ್ಜರಿ ಅಥವಾ ಆಪರೇಷನ್ ಇದಕ್ಕೆ ಹೆದರಿ ಯಾವುದೇ ರೀತಿಯ ಚಿಕಿತ್ಸೆಗಳನ್ನು ತಗೊಳ್ಳದೆ ಬೆಡ್ರಿಡನ್ ಆದವರ ಸಂಖ್ಯೆ ಕೂಡ ಬಹಳಷ್ಟು ಜಾಸ್ತಿ ಇದೆ ಸಯಾಟಿಕಾ ಅನ್ನೋದು ಎಷ್ಟು ಸುಲಭವಾಗಿ ಸರಿ ಮಾಡಿಕೊಳ್ಳಬಹುದು ಅಥವಾ ಸಿವಿಯಾರಿಟಿ ಆದಾಗ ಕೂಡ ಯಾವ ಚಿಕಿತ್ಸೆಗಳಿಂದ ಇದನ್ನು ನಾನು ರಿವರ್ಸ್ ಮಾಡಿಕೊಳ್ಳಬಹುದು ಅನ್ನೋದರ ಬಗ್ಗೆ ನಾವಿವತ್ತು ನೋಡೋಣ ಸಯಾಟಿಕಾ ಅಂತಕ್ಕಂಥದ್ದು ಒಂದು ದಪ್ಪನೆಯ ನರ ನಮ್ಮ ಏನು ಸ್ಪೈನಲ್ ಕಾರ್ಡಲ್ಲಿ ಲಂಬಾರ್ ಅಥವಾ ಹೊಟ್ಟೆಯ ಹಿಂಭಾಗ ಒರಟೆಬ್ರಾಗಳು ಬರುತ್ತೋ ಅವನ್ನ ಲಂಬಾರ್ ಒಟ್ಟೆಬ್ರಾ ಅಂತ ಕರಿತೇವೆ ಐದು ಮುಖ್ಯವಾದ ಹೊರಟೆಬ್ರಾಗಳು ಎಲ್ ಒನ್ ಎಲ್ ಟು ಎಲ್ ತ್ರೀ ಎಲ್ ಫೋರ್ ಎಲ್ ಫೈವ್ ನಂತರ ಬರ್ತಕ್ಕಂಥದ್ದು ಸ್ಯಾಕ್ರಮ್ ಎಸ್ ಒನ್ ಅಂತ ಕರೀತೇವೆ ಅಥವಾ ಎಸ್ ಒನ್ ಎಸ್ ಟು ಹಾಗೆ ಸ್ಯಾಕ್ರಮ್ ನಾರ್ಮಲ್ ಏನಾಗುತ್ತೆ ಈ ಲಂಬಾರ್ ವರ್ಟೆಬ್ರಗಳ ಮಧ್ಯೆ ಎರಡೂ ವರ್ಟೆಬ್ರಗಳ ಮಧ್ಯೆ ಡಿಸ್ಕ್ ಅನ್ನೋದಿರುತ್ತೆ ಆ ಡಿಸ್ಕ್ನ ಮಧ್ಯ ಭಾಗದಿಂದ ಅರೈಸ್ ಆಗ್ತಕ್ಕಂತಹ ನರಗಳೇನಿದೆ ಎಲ್ ಒನ್ನಿಂದ ಎಸ್ ಒನ್ ವರೆಗೂ ಕೂಡ ಅರೈಸ್ ಆಗ್ತಕ್ಕಂತಹ ಮರ್ಜ್ ಆಗ್ತಕ್ಕಂತಹ ದಪ್ಪನೆಯ ನರ ಸಯಾಟಿಕ ನರ ಆಗಿರುತ್ತೆ ಯಾಕೆ ಸರ್ ಈ ಸಯಾಟಿಕ ನನಗೆ ಬರ್ತದೆ ಅಥವಾ ಯಾವ ರೀತಿ ಇರುತ್ತೆ ಇದು ನೋವು ನಾರ್ಮಲ್ ಆಗಿ ಸೊಂಟದಲ್ಲಿ ಸ್ಟಾರ್ಟ್ ಆದಂತಹ ನೋವು ನಿಧಾನವಾಗಿ ನಿಮ್ಮ ಪುಷ್ಟದ ಭಾಗದಲ್ಲಿ ಹಾಗೆ ನಿಮ್ಮ ತೊಡೆಯ ಭಾಗದಲ್ಲಿ ಮೀನಖಂಡಗಳಲ್ಲಿ ಹಾಗೂ ಕಾಲ್ ಬೆರಳಿನವರೆಗೂ ಜೋಮ್ ಬರ್ತಕ್ಕಂಥದ್ದು ನೋವಾಗ್ತಕ್ಕಂಥದ್ದು ಸೆಳೆತ ಬರ್ತಕ್ಕಂಥದ್ದು ಬಹಳಷ್ಟು ಕುತ್ಕೊಳ್ಳೋದಕ್ಕಾಗೋದಿಲ್ಲ ಬಹಳ ದೂರ ನಡಿಲಿಕ್ಕೂ ಆಗೋದಿಲ್ಲ ಸ್ವಲ್ಪ ದೂರ ನಡೆದ ತಕ್ಷಣ ನೋವು ಸ್ಟಾರ್ಟ್ ಆಗುತ್ತೆ ಒಂದು ಐದು ನಿಮಿಷ ಕುತ್ಕೊಂಡ್ರೆ ಮತ್ತೆ ಓಕೆ ನಾನು ನಡಿಬೋದು ಅನ್ನಿಸ್ತದೆ ಇಷ್ಟೆಲ್ಲ ಲಕ್ಷಣಗಳನ್ನು ತೋರಿಸ್ತಕ್ಕಂಥದ್ದು ಈ ಸಾಯಿ ನರ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ನಿಮ್ಮ ಹೊರಟೆಬ್ರ ಅಂದ್ರೆ ನಿಮ್ಮ ಆ ಏನು ಎಲುಬುಗಳಿದ್ವು ಅವುಗಳ ಮಧ್ಯದ ಡಿಸ್ಕಂಪ್ರೆಷನ್ ಆಗೋದ್ರಿಂದ ಆ ನರ ವೀಕ್ ಆಗಿ ನಿಮಗೆ ಈ ರೀತಿಯ ತೊಂದರೆಗಳು ಕಾಣಿಸುತ್ತೆ ಸರ್ ಇದಕ್ಕೇನು ಆಪರೇಷನ್ ಮಾಡಿ ಏನು ಮಾಡ್ತಾರೆ ಆಪರೇಷನ್ ಅಲ್ಲಿ ಆ ಡಿಸ್ಕ್ ಅನ್ನು ತೆಗೆದು ಬಿಡ್ತಾರೆ ನರವ್ ಸ್ಟ್ರೆಂತ್ ಆಗೋದಿಲ್ಲ ಡಿಸ್ಕ್ ಹೋಗೋದ್ರಿಂದ ಏನಾಗುತ್ತೆ ಆ ನರದ ಮೇಲಿನ ಒತ್ತಡ ಕಡಿಮೆ ಆಗುತ್ತೆ ಏನ್ ಮಾಡಬಹುದು ಸರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯಿಂದ ನಾನು ಹೇಗೆ ಸಯಾಟಿಕವನ್ನ ಕಂಪ್ಲೀಟ್ ಆಗಿ ನಾರ್ಮಲ್ ಮಾಡ್ಕೊಳ್ಬಹುದು ಈ ಡಿಸ್ಕ್ನ ಜೊತೆ ಜೊತೆಯಲ್ಲಿ ನರಗಳನ್ನು ಸ್ಟ್ರೆಂತ್ ಮಾಡತಕ್ಕಂಥದಕ್ಕೆ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯಲ್ಲಿ ಅಕ್ಯುಪಂಚರ್ ಅಂತಕ್ಕಂತಹ ಟ್ರೀಟ್ಮೆಂಟ್ ಇದೆ ಈಗ ಬಹಳಷ್ಟು ವೈರಲ್ ಆಗ್ತಾ ಇರತಕ್ಕಂತಹ ಚಿಕಿತ್ಸೆ ಇದು ಅಕ್ಯುಪಂಚರ್ ಚಿಕಿತ್ಸೆಯಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಯಾವುದೇ ರೀತಿಯ ಔಷಧಗಳ ಪ್ರಮೇಯವೇ ಇಲ್ಲದೆ ಆ ಅಕ್ಯುಪಂಚರ್ ನೀಡಲ್ಗಳನ್ನು ಈ ಸ್ಯಾಟಿಕ್ ನರ್ವ್ನ ಡರ್ಮಟೋಮ್ಸ್ ಮತ್ತು ಮಯೋಟೋಮ್ಸ್ ನ ಜಾಗಗಳಲ್ಲಿ ಹಾಕಲಾಗತ್ತೆ ಇವುಗಳಿಂದ ನರಕ್ಕೆ ಇಂಪಲ್ಸ್ ಬಹಳ ಚೆನ್ನಾಗಿ ಪಾಸ್ ಆಗೋದ್ರಿಂದ ಆ ನರ ಸ್ಟ್ರೆಂತ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಡಿಸ್ಕ್ ಹಾಗೆ ಇರುತ್ತೆ ನರ ಯಾವಾಗ ಕಂಪ್ಲೀಟ್ ಆಗಿ ಅನ್ನು ತಗೊಳ್ಳುತ್ತೋ ಕಾಲಲ್ಲಿ ಬರ್ತಕ್ಕಂತಹ ಜೋಮು ತೀವ್ರತನಾದಂತಹ ನೋವು ನಿಲ್ಲಿಕ್ಕೆ ಬರದೇ ಇರೋದು ನಡೆಯಕ್ಕೆ ಆಗದೆ ಇರೋದು ಇದೆಲ್ಲದೂ ಕೂಡ ಸಂಪೂರ್ಣವಾಗಿ ಟ್ವೆಂಟಿ ಒನ್ ಡೇಸಲ್ಲಿ ನಿಮಗೆ ಗುಣವನ್ನು ಪೂರ್ತಿಯಾಗಿ ಹೊಂದುತ್ತೀರಿ ಸ್ವಲ್ಪ ಮಟ್ಟಿನ ಮೈಲ್ಡ್ ಕಂಪ್ರೆಷನ್ ಇತ್ತು ಅಂದರೆ ಹತ್ತು ದಿನಗಳ ಚಿಕಿತ್ಸೆಯೇ ಸಾಕಾಗುತ್ತೆ ಸ್ವಲ್ಪ ಮಾಡರೇಟ್ ಕಂಪ್ರೆಷನ್ ಇತ್ತು ಅಂದರೆ ಹದಿನೈದು ದಿನಗಳ ಚಿಕಿತ್ಸೆ ಬೇಕಾಗುತ್ತೆ ಸಿವಿಯರ್ ಕಂಪ್ರೆಷನ್ ಇದ್ರೆ ಅಂದರೆ ಇಪ್ಪತ್ತರಿಂದ ಇಪ್ಪತ್ತೊಂದು ದಿನಗಳ ಕಾಲ ನೀವು ಈ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕಾಗತ್ತೆ ಇದರ ಜೊತೆ ಜೊತೆಯಲ್ಲಿ ಮೈಲ್ಡ್ ಆಗಿ ಆಯಿಲ್ ಅಪ್ಲಿಕೇಶನ್ ಬ್ಯಾಕ್ ಮತ್ತು ಲೆಗ್ಗಿಗೆ ಹಾಗೂ ಸಿಂಪಲ್ ಆದ ಚಿಕಿತ್ಸೆಯಾದಂತಹ ಅಕ್ಯುಪ್ರೆಷರ್ ಆಗಿರಬಹುದು ಅಥವಾ ಫೋಮಂಟೇಷನ್ನ ಚಿಕಿತ್ಸೆಗಳು ಕೂಡ ಬಹಳ ಚೆನ್ನಾಗಿ ರಿಲೀಫ್ ಬರುತ್ತೆ ಚಿಕಿತ್ಸೆಗೆ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಆಗದೆ ಇರೋರು ನಿಮ್ಮ ಮನೆಯಲ್ಲೇ ನೀವು ಮಾಡ್ಕೊಳ್ಳೋದಾದ್ರೆ ಲೈಟ್ ಆಗಿ ಎಳ್ಳೆಣ್ಣೆ ಮತ್ತು ಸಾಸಿವೆ ಎಣ್ಣೆಯ ಮಿಶ್ರಣವನ್ನ ಸೊಂಟದಿಂದ ಕಾಲಿನ ಭಾಗದವರೆಗೂ ತೆಳುವಾಗಿ ಹಚ್ಚ್ರಿ ನೆನ್ಪಿಟ್ಕೊಳ್ರಿ ಅದನ್ನ ಎಳೆದು ಕುಂದರ್ಸ್ಬಿಡ್ತೀವಿ ತಿಕ್ಕು ಬಿಡ್ತೀವಿ ಬಿಡ್ತೀವಿ ಮಾಡಿದ್ರೆ ನರ ಇನ್ನೂ ಹೆಚ್ಚಿನದಾಗಿ ಡ್ಯಾಮೇಜ್ ಆಗುತ್ತೆ ದಯವಿಟ್ಟು ನೆನ್ಪಿಟ್ಕೊಳ್ರಿ ಆಯಿಲ್ ಅಪ್ಲಿಕೇಶನ್ ಎಣ್ಣೆಯನ್ನ ಲೈಟ್ ಆಗಿ ಹಚ್ಚು ಹಚ್ಚಿ ಬಿಸಿ ನೀರಿನ ಅಥವಾ ಉಪ್ಪಿನ ಅಥವಾ ಮರಳಿನ ಶಾಖವನ್ನು ಕೊಡ್ತಕ್ಕಂಥ ಅಭ್ಯಾಸವನ್ನ ಇಟ್ಕೊಳ್ರಿ ವಿತಿನ್ ಟೂ ಟು ತ್ರೀ ಡೇಸ್ ನಿಮ್ಮ ಸ್ಯಾಟಿಕ ನರದ ನೋವು ಯಾವುದೇ ರೀತಿಯ ಔಷಧಗಳ ಮಾತ್ರೆ ಗುಳಿಗೆಗಳ ಅವಶ್ಯಕತೆ ಇಲ್ಲದೆ ನೋವು ಬಹಳ ಚೆನ್ನಾಗಿ ಕಡಿಮೆ ಆಗುತ್ತೆ ಮನೆಯಲ್ಲೇ ಒಳ್ಳೆಯ ರಿಸಲ್ಟ್ ಬರುತ್ತೆ ನಂತರದಲ್ಲಿ ನಿಮ್ಮ ಹತ್ತಿರದ ಯಾವುದೇ ಪ್ರಕೃತಿ ಚಿಕಿತ್ಸಾ ತಜ್ಞ ವೈದ್ಯರು ಅಕ್ಯುಪಂಚರ್ ಅನ್ನ ನೀಡ್ತಕ್ಕಂತಹ ವೈದ್ಯರ ಬಳಿ ಹೋಗ್ರಿ ಅಕ್ಯುಪಂಚರ್ ಚಿಕಿತ್ಸೆಯನ್ನು ತಗೊಳ್ರಿ ಸಂಪೂರ್ಣವಾಗಿ ಗುಣವಾಗ್ರಿ ಬಹಳ ಸಿವಿಯರ್ ಕಂಪ್ರೆಷನ್ ಆಗಿ ಯಾರಿಗೆ ಸೆನ್ಸೇಷನ್ ಕೂಡ ಹೋಗಿದೆಯೋ ಅವರು ಆಪರೇಷನ್ನ ಮೊರೆ ಹೋಗ್ಬೇಕಾಗತ್ತೆ ಅಲ್ಲೂ ಕೂಡ ತಜ್ಞ ವೈದ್ಯರ ಸಲಹೆಯ ನಂತರದಲ್ಲಿ ನೀವು ಅವರ ಹತ್ರ ಚಿಕಿತ್ಸೆಯನ್ನು ಪಡೀರಿ ಅಂತ ಹೇಳ್ತಾ ಈ ದಿನದ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು